ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಸಂಚಿಕೆ 421ರಲ್ಲಿ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮೀ ಕೀರ್ತಿ ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದು ಅವಳ ಡೈರಿ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಅದೇ ರೀತಿ ಇಲ್ಲಿ ವೈಷ್ಣವ್ಗೆ ಕೀರ್ತಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಗಿಫ್ಟ್ಗಳು ಮತ್ತು ಅಲ್ಲಿ ಕೆಲವೊಂದು ಗೊಂಬೆಗಳು ಕೂಡ ಇರ್ತದೆ. ಅದನ್ನೆಲ್ಲ ಪ್ರತಿಯೊಂದು ಕೂಡ ಅವಳು ನೋಡ್ತಾ ಇರ್ತಾಳೆ. ಅದೇ ರೀತಿ ಕೀರ್ತಿನ ಕೂಡ ಜ್ಞಾಪಿಸ್ಕೊಂತ ಇರ್ತಾಳೆ. ಅದೆಲ್ಲ ಆದಮೇಲೆ ಅಲ್ಲಿ ಟೇಬಲ್ ಮೇಲೆ ಕಾಲ್ ಗೆಜ್ಜೆ ಕೂಡ ಇರುತ್ತೆ. ಅದನ್ನು ತೊಗೊಂಬಿಟ್ಟು ಅವಳು ಒಂದ್ಸಲ ಹಿಂಗೆ ಅಲ್ಲಾಡಿಸ್ತಾಳೆ. ಅದರಲ್ಲೇನೋ ಒಂಥರ ಮ್ಯೂಸಿಕ್ ಬರುತ್ತೆ, ಮತ್ತು ಅದರಲ್ಲಿ ಕೀರ್ತಿನ ನೋಡೋದ್ ರೀತಿ ಅವಳಿಗೆ ಅನುಭವ ಆಗುತ್ತೆ. ತಕ್ಷಣ ಅದನ್ನು ಹಾಕೊಂಡು ಟ್ರೈ ಮಾಡಬೇಕು ಮತ್ತು ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಅದನ್ನು ಅವಳು ಕೂಡ ತಗೊಂಡು ಹಾಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತು ಇಲ್ಲಿ ಮನೆಯಲ್ಲಿ ಮಾತ್ರ ಅಂದರೆ ಕೀರ್ತಿಯ ಫೋಟೋ ಇಟ್ಟು ಅವಳಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಮತ್ತು ಅಕ್ಕಪಕ್ಕ ಮನೆಯವರು ಕೂಡ ಎಲ್ಲ ಬಂದಿರ್ತಾರೆ. ಅದೇ ರೀತಿ ಇಲ್ಲಿ ಕಾವೇರಿ ತುಂಬ ಮುಂದೆ ಬಿದ್ದು ಕೆಲಸ ಮಾಡ್ತಾ ಇರ್ತಾಳೆ. ಆಗ ಮನೆಯವರು ಕೂಡ ಒಬ್ಬರು ಕೇಳ್ತಾರೆ, ಏನು ಸೊಸೆ ಇಲ್ವಾ, ನೀವೇ ಎಲ್ಲ ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದು, ಯಾರೂ ಇಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ. ತಕ್ಷಣ ಎಲ್ಲರೂ ಕೂಡ ನಿಂತ್ಕೊತಾರೆ. ಕಾವೇರಿ ಕೀರ್ತಿ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಅವಳು ನಮ್ಮ ಮಗಳಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೆ, ಯಾಕಂದರೆ ನಮ್ಮ ಮನೇಲಿ ವಿಧಿ ಬಿಟ್ಟರೆ ನೆಕ್ಸ್ಟ್ ಅವಳೆ ಚಿಕ್ಕ ಹುಡುಗಿಯಿಂದ ನಾನು ಸಾಕಿದ್ದೀನಿ, ನಮ್ಮ ಮಕ್ಕಳನ್ನ ಯಾವ ರೀತಿ ಸಾಕಿದ್ನು ಅದೇ ರೀತಿ ನಾನು ಸಾಕಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಕೆಲವೊಂದು ಸೌಂಡ್ ಬರ್ತಾ ಇರ್ತಂದರೆ ಮ್ಯೂಸಿಕ್ ಬರ್ತಾ ಇರುತ್ತೆ. ಇಲ್ಲಿ ಲಕ್ಷ್ಮೀ ಕೀರ್ತಿಯ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದು ಯಾವ ಸಂಖ್ಯೆ ಅಂದರೆ ವೈಷ್ಣವಾಗಿರ್ತಕ್ಕಂಥ ಅದೇ ಸಂಖ್ಯೆ ಅವಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ, ಏನು ಸೌಂಡು ಏನು ಸೌಂಡು ಅಂತ. ತಕ್ಷಣ ಇಲ್ಲಿ ವೈಷ್ಣವಲಿಂದ ಎದ್ದು ಹೋಗ್ತಾನೆ, ಅಂದರೆ ಏನು ಸೌಂಡು ಅಂತ ನೋಡಲಿಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಇಲ್ಲಿ ಲಕ್ಷ್ಮೀ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ವೈಷ್ಣವ್ ಎಷ್ಟು ಕೂಗಿದ್ರೂ ಬರೋದಿಲ್ಲ, 3 ಸಲ ಕೂಗಿದ್ಮೇಲೆ ಬರ್ತಾನೆ. ಬಂದ ತಕ್ಷಣ ಅವಳು ಏನು ವೈಶ್ ಏನು ಈಗ ಬಂದ ಅಂತ ಲಕ್ಷ್ಮಿ ಕೇಳ್ತಾಳೆ. ಆದರೆ ವೈಷ್ಣವ್ಗೆ ಫುಲ್ ಶಾಕ್ ಆಗುತ್ತೆ, ವೈಶ ಏನು ಈ ರೀತಿ ಹೇಳ್ತಿದ್ಯಲ್ಲ ಅಂತೆಲ್ಲ ಹೇಳ್ತಾನೆ. ಮತ್ತು ಏನು ಮನೇಲಿ ಈವೆಂಟ್ ನಡೀತಿದ್ಯಾ ಅಂತೆಲ್ಲ ಲಕ್ಷ್ಮಿ ಕೇಳ್ತಾಳೆ. ಆಗ ಏನಿಲ್ವಲ್ಲ ಅಂತ ಕೆಳಗೆ ಬಂದ ತಕ್ಷಣ ಅಲ್ಲಿ ಕೀರ್ತಿ ಫೋಟೋ ನೋಡಿ ನನ್ನ ಫೋಟೋ ಇಟ್ಟು ನೀವು ಪೂಜೆ ಮಾಡ್ತೀರಾ, ನಾನು ಸತ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗುತ್ತೆ. ಅಂದರೆ ಲಕ್ಷ್ಮೀ ಸೇಮ್ ಕೀರ್ತಿ ಯಾವ ರೀತಿ ಆಡ್ತಾಳೋ ಅದೇ ರೀತಿ ಆಡ್ತಾ ಇರ್ತಾಳೆ. ಕೆಳಗೆ ಬಂದ ತಕ್ಷಣ ಏನಿದು ನನ್ನ ಫೋಟೋ ಇಟ್ಟಿದ್ರಲ್ಲ, ಬೇರೆ ಫೋಟೋ ಇತ್ತಲ್ಲ ಇಡೋಕೆ, ಏನು ಈ ಥರ ಮಾಡ್ತಿದ್ರಲ್ಲ ಅಂತೆಲ್ಲ ಅವಳು ಕೇಳ್ತಾ ಇರ್ತಾಳೆ. ನನ್ನ ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಹೇಳೋದು ಯಾರು ನಿಮಗೆ ಅಂತೆಲ್ಲ ಫೋಟೋ ಎಲ್ಲ ಕಿತ್ತು ಮೇಲ್ಗಡೆ ಎಲ್ಲ ಬಿಸಾಕ್ತಾ ಇರ್ತಾಳೆ. ನಾನು ಸತ್ತಿಲ್ಲ, ಇನ್ನೂ ಬದುಕಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ರೀತಿ ಒಂದ್ಸಲಿ ಕೀರ್ತಿಯಾಗಿ ಬದಲಾಗ್ತಾಳೆ, ಒಂದ್ಸಲಿ ಲಕ್ಷ್ಮಿಯಾಗಿ ಇರ್ತಾಳೆ. ಈ ರೀತಿ ಅವಳಿಗೆ ಮನೆಯವರೆಲ್ಲ ತುಂಬ ಶಾಕ್ ಆಗ್ತಾ ಇರ್ತೈತೆ, ಏನದು ಈ ರೀತಿ ಆಗ್ತಿದೆಯಲ್ಲ ಅಂತೆಲ್ಲ ಮನಸ್ಸಿಗೆ ಅಂದ್ಕೊತಾ ಇರ್ತಾರೆ. ಇಲ್ಲಿ ಯಾರಿಗೆ ಏನಾಗ್ತಿದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಏನೋ ಆಗ್ತಿದೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಒಂದ್ಸಲಿ ಕೀರ್ತಿಯಾಗಿ ಬರ್ತಾಳೆ, ಒಂದ್ಸಲಿ ಲಕ್ಷ್ಮಿಯಾಗಿ ಕಾಣಿಸ್ತಾ ಇರ್ತಾಳೆ. ಅವಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಕನ್ಫ್ಯೂಸ್ ಆಗಿ ಕಾಣ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ತಕ್ಷಣ ಕಾವೇರಿ ಒಂದು ಲೋಟದಲ್ಲಿ ನೀರು ತಗೊಂಬಿಟ್ಟು ಲಕ್ಷ್ಮಿ ಮುಖಕ್ಕೆ ಹಾಕ್ಬಿಡ್ತಾಳೆ. ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.